201 ಜನ ಮೃತಪಟ್ಟಿದ್ದಾರೆ 8000 ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದ್ದಾವೆ ಇಡೀ ರಾಜ್ಯದಲ್ಲೆಲ್ಲ ದೇಶದಲ್ಲೇ ದಿನಂಪ್ರತಿ ಜಾಸ್ತಿ ಆಗ್ತಿದೆ ಜನರಲ್ಲಿ ಇವತ್ತು ಟೆಸ್ಟಿಂಗ್ ಜಾಸ್ತಿ ಆಗ್ತಾ ಇದೆ ಇವತ್ತು ಟೆಸ್ಟಿಂಗ್ ಅಲ್ಲಿ ಸುಮಾರು 80000 ಟೆಸ್ಟಿಂಗ್ ಆಗಿದೆ ಇದು ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ದಿನಕ್ಕೆ 1200 ರಿಂದ 1500 ಟೆಸ್ಟಿಂಗ್ ಆಗ್ತಾ ಇದೆ ಇದೆ ಹಾವೇರಿಯಲ್ಲಿ 600 ರಿಂದ 800 ಆಗ್ತಾ ಇದೆ ಆ ರೀತಿ ಅದು ವರದಿ ಆಗ್ತಾ ಇದೆ ಈ ಹಿಂದೆ ನಾವು ಈಗಾಗಲೇ ನಮ್ಮ ಮೆಡಿಕಲ್ ಸೆಕ್ರೆಟರಿ ಅವರನ್ನು ಕೂಡ ಜಿಲ್ಲಾಧಿಕಾರಿಗಳನ್ನು ಬೆಂಗಳೂರಿಗೆ ಕರೆದು ಒಂದು ಮೀಟಿಂಗ್ ಮಾಡಿ ಅಲ್ಲಿಗೆ ಇಂಟರ್ನ್ಶಿಪ್ ಇವರಿಗೆ ಕೊಡಬೇಕು ಅಂತ ಹೇಳಿದ್ವಿ ಕೌನ್ಸಿಲಿಂಗ್ ಆಗ್ತಾ ಇದೆ 31 ವೆಂಟಿಲೇಟರ್ಸ್ ಕೆಲಸ ಇಲ್ಲಿ ಮಾಡ್ತಾ ಇದೆ 4 ವೆಂಟಿಲೇಟರ್ಸ್ ಗಂಗಾವತಿಯಲ್ಲಿ ಮಾಡ್ತಾ ಇದೆ ಇನ್ನು ಒಂದು 13 ಅದು ಅದಕ್ಕೆ ಕೆಲವು ತಜ್ಞರು ಬೇಕಾಗಿದೆ ಅನಸ್ಥೆಸಿಸ್ಟ್ ಅವರು ಬೇಕಾಗಿದೆ ಅದನ್ನು ಕೂಡ ಕೇಳಿದ್ವಿ ನಾವು ಕಂಟಿನ್ಯೂ ಮಾಡೋದೇ ತಪ್ಪು ದೊಡ್ಡ ಪ್ರಮಾಣದಲ್ಲಿ ಸೇರ್ಕೊಂಡು ಇವತ್ತು ವಿಧಾನಸಭೆ ಅಧಿವೇಶನ ಆದರೆ ಅನಿವಾರ್ಯತೆ ಕೆಲವು ಬಿಲ್ಗಳು ಪಾಸ್ ಮಾಡಬೇಕಾಗಿರೋದ್ರಿಂದ ಕಡಿಮೆ ದಿನಗಳ ನಂತರ ಕಡಿಮೆ ದಿನಗಳಲ್ಲಿ ಅದು ಮುಗಿಸಬೇಕು ಅನ್ನಂತದ್ದು ಕೋವಿಡ್ ಇಲ್ಲ ಅಂದ್ರೆ ನಾವು ಕೂಡ ಕೇಳ್ತೀವಿ ಒಂದು ತಿಂಗಳು 40 ದಿವಸ 45 ದಿವಸ ವರ್ಷಕ್ಕೆ 100 ದಿವಸ ಆಗಬೇಕು ಆಗಬೇಕು ಅನ್ನೋದು ನಮ್ಮದು ಕೂಡ ಆಸೆ ಆದರೆ ಕೋವಿಡ್ ಇದೆ ಇದೆಲ್ಲರೂ ಗೊತ್ತಿದ್ದು ಗೊತ್ತಿದ್ದು ಕೇಳ್ತಾರೆ ಅಂದ್ರೆ ಏನು ಹೇಳೋದು ಚಂದ್ರಶೇಖರ್ ಅವರ ಬಗ್ಗೆ ನನಗೆ ಇದುವರೆಗೂ ಗೌರವ ಇತ್ತು ಅವರು ಇಷ್ಟೊಂದು ಅಜ್ಞಾನ ಹೊಂದಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಬಿಎಸ್ಸಿ ಏಜಿ ಸೀಟ್ ಯಾವುದೇ ಸಚಿವನಿಗೆ ಒಂದೇ ಒಂದು ಸೀಟ್ ಅನ್ನು ಕೊಡುವಂತ ಅಧಿಕಾರ ಇಲ್ಲ ಮುಖ್ಯಮಂತ್ರಿಗೂ ಕೂಡನು ಇಲ್ಲ ಬಿಎಸ್ಸಿ ಏಜಿ ಸೀಟ್ ಪ್ಯೂರ್ಲಿ ಆನ್ ಮೆರಿಟ್ ಬಿಎಸ್ಸಿ ಡಿಪ್ಲೊಮಾ ಕೂಡ ಪ್ಯೂರ್ಲಿ ಆನ್ ಮೆರಿಟ್ ಸಿಇಟಿ ಮೇಲೆ ಆಗುತ್ತೆ ಮತ್ತೆ ಈ ಡಿಪ್ಲೊಮಾ ಮತ್ತೆ ಬಿಎಸ್ಸಿ ಏಜಿ ಕೂಡನು ಮೆರಿಟ್ ಮೇಲೆ ಆಗುತ್ತದೆ ಅವರು ಪತ್ರ ಬರೆದಿದ್ದು ಈಗ ಈ ವರ್ಷ ಕೋವಿಡ್ ಇರೋದಕ್ಕೆ ನಾವು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅನ್ನು ರದ್ದು ಮಾಡಿದ್ವಿ ICAR ಗೈಡ್ಲೈನ್ಸ್ ಪ್ರಕಾರ 1.5 ಲಕ್ಷ ಜನ ಮಕ್ಕಳು ಸೇರ್ತಾರೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಗೆ ಬಂದ್ರೆ ಅಲ್ಲಿ ಕೋವಿಡ್ ಇರೋದ್ರಿಂದ ಮುಂದೆ ಪರಿಸ್ಥಿತಿ ಏನು ಅನ್ನೋದಕ್ಕೆ ICAR ಗೈಡ್ಲೈನ್ಸ್ ಪ್ರಕಾರ ಆನ್ಲೈನ್ ಪರೀಕ್ಷೆಯನ್ನ ಮಾಡಿ ಮಾಡ್ತಾ ಇದ್ದಾರೆ ಸಿಇಟಿ ಬೇಸ್ ಮೇಲೆ ಅವರಿಗೆ ಸೀಟ್ ಅನ್ನು ಕೊಡಲಾಗ್ತದೆ ರೈತರ ಬಗ್ಗೆ ಇವರೇನು ಹೇಳ್ತಾರೆ ರೈತರ ಮಕ್ಕಳಿಗೆ 40% ರಿಸರ್ವೇಷನ್ ಇದ್ದೇ ಇದೆ ರೈತರ ಮಕ್ಕಳು ರೈತರ ಸರ್ಟಿಫಿಕೇಟ್ ಅನ್ನು ತಕೊಂಡು 40% ಸೀಟ್ ಅನ್ನು ಅವರು ಪಡ್ಕೊಂತಾ ಇದ್ದಾರೆ ಇದರ ಬಗ್ಗೆ ಅವರಿಗೆ ಜ್ಞಾನ ಇಲ್ಲ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ಮತ್ತೆ ಇನ್ನು ಒಂದು ಹೇಳಿದರು ಅವರು ಪೇಪರ್ ಅಲ್ಲಿ ನೋಡಿದೆ ಸಿನಿಮಾದವರಿಗೆ ಕೃಷಿ ಕೊಟ್ಬಿಟ್ಟಿದ್ದಾರೆ ಅಂತ ಸಿನಿಮಾ ಮಾಡಿದ್ದಾರೆ ಅಂತ ಕೇಳಿದೆ ನನ್ನ ಬಗ್ಗೆ ಅವರ ನನ್ನ ಇತಿಹಾಸ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ಅಪ್ಪ ಮುತ್ತಾತ ತಾತನ ಕಾಲದಿಂದ ನಾವು ರೈತರು ನಮ್ಮ ಅಪ್ಪ 100 ಎಕರೆ ಜಮೀನು ಮಾಡಿ ನಾನು ರೈತನ ಮಗನಾಗಿ ಪೊಲೀಸ್ ಅಧಿಕಾರಿಯಾಗಿ ಸಿನಿಮಾ ನಟನಾಗಿ ವಾಪಸ್ ರಾಜಕೀಯ ರಕ್ಕಕ್ಕೆ ಬಂದ ಮೇಲೆ ರೈತರ ಪರವಾಗಿ ಹೋರಾಟ ಮಾಡಿ 9 ದಿನಗಳ ಕಾಲ ಹಿಂಡಲ್ಗ ಜೈಲಲ್ಲಿ ಇದ್ದು ಬಂದಿದ್ದೀನಿ ನಾನು ರೈತರ ಪರವಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗಿ ಬಂದವ ನಾನು ಚಂದ್ರಶೇಖರ್ ಅವರು ಜೈಲಿಗೆ ಹೋಗಿ ಬಂದಾರೋ ಅಂತ ಗೊತ್ತಿಲ್ಲ ಆದರೆ ಯಾಕೆ ಇಷ್ಟು ಕೀಳ್ಮಟ್ಟದ ಮಾತು ಮಾತಾಡಿದ್ದಾರೆ ನನಗೆ ಗೊತ್ತಿಲ್ಲ ಇವತ್ತು ಏನಾಗಿದೆ ಅಂದ್ರೆ ದೇವರದಿಂದ ಮಳೆ ಬೆಳೆ ಚೆನ್ನಾಗಿದೆ ಹಾಗಾಗಿ ಅವರಿಗೆ ಏನು ಪ್ರಚಾರ ಇಲ್ಲ ಅಂತ ಏನಾದರೂ ಒಂದು ಪ್ರಚಾರ ಪಡ್ಕೋಬೇಕು ಅದಕ್ಕೆ ಬಿಸಿ ಪಾಟೀಲ್ ಸಿನಿಮಾ ರಂಗದಲ್ಲಿದ್ದರೆ ಅವನ ಬಗ್ಗೆ ಹೇಳಿದ್ರೆ ಬೇಗ ಸುದ್ದಿ ಆಗುತ್ತೆ ಅಂತೇಳಿ ಅವರು ಪ್ರಚಾರಕ್ಕೋಸ್ಕರ ಹೇಳಿರ್ಬೋದು ಅಂತೇಳಿ ನನಗೆ ಅನಿಸ್ತಾ ಇದೆ ಅವ್ರ ಬಗ್ಗೆ ನಾನು ಬಹಳ ಗೌರವವನ್ನು ಇಟ್ಕೊಂಡಿದ್ದೆ ಇಟ್ಕೊಂಡಿದ್ದೀನಿ ಆದರೆ ಅವ್ರ ಹೇಳಿಕೆಯನ್ನು ಅವ್ರು ಮತ್ತೊಮ್ಮೆ ಪರಾಮರ್ಶಿಸಲಿ ಮಾಡಬಾರ್ದು ಗಾಂಜಾವನ್ನು ಲೀಗಲೈಸ್ ಮಾಡೋದು ತಪ್ಪಾಗುತ್ತೆ ಇವನ್ ತಂಬಾಕು ಬಿಡೋದು ಕೂಡ ತಪ್ಪೆ ನನ್ನ ದೃಷ್ಟಿಯಲ್ಲಿ ತಂಬಾಕು ಕೂಡ ತಪ್ಪಾಗುತ್ತೆ ಬಟ್ ಈಗ ನೋಡಿ ಒಂದು ಸಿಗರೇಟ್ ಮೇಲೆ ಬರೆದಿರ್ತಾರೆ ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಇನ್ ಸ್ಪೈಟ್ ಆಫ್ ಇಟ್ ಅದು ಸೇದವರಿಗೆ ಅದರ ದುಷ್ಪರಿಣಾಮಗಳು ಗೊತ್ತಿದ್ದು ಕೂಡ ಮಾಡ್ತಾರೆ ಆದರೆ ಇದು ಅತಿರೇಕಕ್ಕೆ ಹೋಗುವಂಥದ್ದು ಡ್ರಗ್ಸ್ ಅನ್ನೋಂಥದ್ದು ಮನುಷ್ಯನ ಜೀವನವನ್ನೇ ನಾಶ ಮಾಡೋಂಥದ್ದು ಅದರಿಂದ ಅದು ಸರ್ಕಾರ ಬ್ಯಾನ್ ಮಾಡಿದೆ ಅದು ಸರಿಯಾಗಿದೆ ಎಲ್ಲರೂ ಪವಿತ್ರರು ಪಾತಿವ್ರತೆ ಅಂತ ಹೇಳೋಕ್ಕಾಗಲ್ಲ ಚಿತ್ರರಂಗದಲ್ಲೂ ಇರ್ಬೋದು ರಾಜಕೀಯ ರಂಗದಲ್ಲಿ ಇರ್ಬೋದು ಡ್ರಗ್ ಮಾಡೋರು ಇಂಥ ರಂಗದವರೇ ಮಾಡಬೇಕು ಅಂತ ಏನಿಲ್ಲ ಯಾರು ವ್ಯಸನಿಗಳಿಗೆ ಬಲಿಯಾಗಿರ್ತಾರೆ ದುಶ್ಚಟಕ್ಕೆ ಬಲಿಯಾಗಿರ್ತಾರೆ ರಾಜಕಾರಣಿಗಳ ಮಕ್ಕಳಿರ್ಬೋದು ಆಫೀಸರ್ಸ್ ಮಕ್ಕಳಿರ್ಬೋದು ಚಿತ್ರರಂಗದಲ್ಲಿ ಇರ್ಬೋದು ಕಾನೂನು ಪ್ರಕಾರ ಮಾಡಿದ್ದು ತಪ್ಪು ತಪ್ಪೆ ಸಿನಿಮಾ ನಟನಲ್ಲಿ ನಾನು ಕಲಾವಿದನಾಗಿ ನಾನು ಕೆಲಸ ಮಾಡಿದ್ದೀನಿ ಆದರೆ ಈ ಡ್ರಗ್ಸ್ ಇಸು ನಾವು ಇರುತ್ತ ಸಮಯದಲ್ಲಿ ಇರಲಿಲ್ಲ ಇದು ಇತ್ತೀಚಿನ ಒಂದು ಯುವ ಜನಾಂಗ ಈ ಡ್ರಗ್ಸಿಗೆ ಒಂದು ಬಲಿಯಾಗ್ತಿರೋದು ಭಾಳ ದುರದೃಷ್ಟಕರ ಅದಕ್ಕೆ ಕೆಲವರು ಯಾರೋ ಒಬ್ಬಿಬ್ಬರು ಚಿತ್ರರಂಗದಲ್ಲಿ ಮಾಡಿದರು ಅಂದರೆ ಇಡೀ ಚಿತ್ರರಂಗನೇ ಹಾಗಿರೋ ಅಂತ ಇದೆ ಅಂತ ಹೇಳೋದು ತಪ್ಪಾಗುತ್ತೆ ಬಟ್ ಒಂದೇನು ಅಂದರೆ ಚಿತ್ರರಂಗದಲ್ಲಿ ಇರೋಂಥವ್ರು ಗ್ಲಾಸಿನ ಮನೆಯಲ್ಲಿ ಇದ್ದಂಗೆ ನಾವು ಗಾಜಿನ ಮನೆಯಲ್ಲಿ ನಮ್ಮನ್ನು ಇಡೀ ಜಗತ್ತು ನೋಡ್ತಿರ್ತದೆ ನಮ್ಮ ಚಲನವನಗಳ ಮೇಲೆ ಗಮನ ಇರ್ತದೆ ನಮಗೆ ಲಕ್ಷಾಂತರ ಫಾಲೋಯರ್ಸ್ ಇರ್ತಾರೆ ಅವರು ನಾವೇನು ನಟರು ಅಥವಾ ಹೀರೋಗಳು ಏನು ಮಾಡ್ತೀವಿ ಅದನ್ನು ಅನುಕರಣೆ ಮಾಡೋಕ್ಕೆ ಹೋಗ್ತಾ ಇರ್ತಾರೆ
ಅದು ಒಳ್ಳೆಯದನ್ನು ಅನುಕರಣೆ ಮಾಡೋದು ತಪ್ಪಿಲ್ಲ. ಈ ಥರ ಅವರ ನಂಬ್ಕೊಂಡಂಥ ಹೀರೋಗಳು ಅಥವಾ ಹೀರೋಯಿನ್ಗಳು ಈ ರೀತಿ ಮಾಡಿದಾಗ ಅದಕ್ಕೆ ಫಾಲೋ ಮಾಡಿಬಿಟ್ರೆ ಭಾಳ ದೊಡ್ಡ ದುರಂತ ಆಗ್ತದೆ. ಅದರಿಂದ ನಾವು ರೋಲ್ ಮಾಡೆಲ್ ಆಗಿರಬೇಕು, ಸಿನಿಮಾದಲ್ಲಿ ಇರೋಂಥವ್ರು ರೋಲ್ ಮಾಡೆಲ್ ಆಗಿರಬೇಕಾಗುತ್ತೆ, ಅದು ಮಾಡಬೇಕು. ನಡೀತಾ ಇದೆ ಡ್ರಗ್ಗೆ ಭೂಮಾಫಿಯಾ ಇದೆಯೋ, ಟೆರರಿಸ್ಟ್ ಇದ್ದಾರೋ, ASI ಕೈವಾಡ ಯಾವಿದಾವೆ ಅಂತೇಳಿ ಅದ್ರ ಬಗ್ಗೆ ಎಲ್ಲ ಪತ್ತೆ ಮಾಡ್ತಾ ಇದ್ದಾರೆ. ಸ್ಟಿಲ್ ಈ ತನಿಖೆಯಲ್ಲಿದೆ, ತನಿಖೆಯಲ್ಲಿ ಇರೋಂಥ ಸಂದರ್ಭದಲ್ಲಿ ನಾನೇನು ಹೇಳೋದು ತಪ್ಪಾಗುತ್ತೆ. ಬಟ್ ಇದು ಭಾಳ ಕೆಟ್ಟ ಒಂದು ಪದ್ಧತಿ, ಡ್ರಗ್ಸ್ ಯಾವುದೇ ಆಗಲಿ, ಇದರಿಂದ ಒಂದು ಯುವ ಜನಾಂಗದ ಮೇಲೆ ಭಾಳ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಇದ್ರ ಬಗ್ಗೆ ನಿರ್ಮೂಲನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಇದುವರೆಗೂ ಯಾವ ಸರ್ಕಾರಗಳು ಮಾಡದಿರುವಂಥ ಕೆಲಸವನ್ನು ನಮ್ಮ BJP ಸರ್ಕಾರ ಮಾಡ್ತಿದೆ.